ಅಪಾಯ ಎಂಥ ಅಪಾಯ ಆದರೂ ಕೂಡ ಆಗುವ ಸಂದರ್ಭ ಇದ್ರೂ ಕೂಡ ಪ್ರಾರಬ್ಧ ಅದು ಆ ಅಪಾಯ ಆಗೋದು ಬಿಟ್ಟು ಉಪಾಯ ಭಲ ಎಲ್ಲ ಅಪಾಯಗಳನ್ನು ನಷ್ಟಪಡಿಸುವ ದೊಡ್ಡ ಉಪಾಯ ಅಂದ್ರೆ ಈ ರಾಮನಾಮದ ಉಚ್ಚಾರ ಇದಕ್ಕೆ ತುಳ್ನೇ ಇಲ್ಲ ಅದರಿಂದ ಶ್ರೀರಾಮ ರಾಮ ಹೇಮಣ ಈ ರಾಮನಾಮದ ಉಚ್ಚಾರ ಮಾಡಿ ತಾತ್ಪರ್ಯ ಹೀಗೆ ರಾಮನಾಮದ ಮಹತ್ವ ಸಮರ್ಥರು ಎಲ್ಲಾ ಸಂತರು ಹೊಗಳಿದ್ದಾರೆ ಪುರಂದಾಸರ ಪದ್ಯಗಳು ಸಹ ಈ ರಾಮನಾಮದ ಮಹತ್ವವನ್ನು ತಿಳಿಪಡಿಸುವಂತವು ಎಷ್ಟೋ ಇದ್ದಾವೆ ತಾತ್ಪರ್ಯ ಕಲವು ನಾಸ್ತೇವ 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 ಗತಿರನ್ಯಥ ಕಲವು ನಾಮೈವ 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 ಮಮ ಜೈವನ ಕಲಿಯುಗದಲ್ಲಿ ಬಾಕಿ ಯಾವುದೋ ಮಾಡ್ತಕ್ಕವರು ಮಾಡಲಿ ಸಾಮರ್ಥ್ಯ ಇದ್ದವರು ಮಾಡಬಹುದು ಅಂತೆ ಸರ್ವ ಅಂದ್ರೆ ಸರ್ವಸಾಮಾನ್ಯ ಜನರಿಗೆ ಮಾತ್ರ ಈ ರಾಮನಾಮ ಹಿಡಿಸ್ತದೆ ರಾಮನಾಮಕ್ಕೆ ಯಾವ ತೊಂದರೆ ತೊಡಕಿಲ್ಲ ಕಾಲ ದೇಶ ಮಡಿ ಮೈಲಿಗೆ ಜಾತಿ ಯಾವುದೂ ಇಲ್ಲ ಯಾವತ್ತೂ ಮಾಡಬಹುದು ಆಪದಾಂ ಉಪಹರ್ತಾರಂ ದಾತಾರಂ ಸರ್ವ ಸಂಪದ ಆಪದಾಂ ಉಪಹರ್ತಾರಂ ಎಲ್ಲ ಆಪತ್ತುಗಳನ್ನು ಸಂಕಟಗಳನ್ನು ಕಷ್ಟಗಳನ್ನು ವಿಘ್ನಗಳನ್ನು ಈ ರಾಮನಾಮ ಪರಿಹರಿಸು ಪ್ರಣವ ಸರ್ವ ದೋಷ ಪ್ರಣವ ಎಲ್ಲ ದೋಷಗಳನ್ನು ಹೋಗಲಾಡಿಸುವುದು ಎಂದು ಹೇಳಲಾಗಿದೆಯಲ್ಲ ಪ್ರಣವ ಸರ್ವ ವಿಘ್ನ ಪ್ರಣವ ಎಲ್ಲ ವಿಘ್ನಗಳನ್ನು ಹೋಗಲಾಡಿಸುವುದು ಪ್ರಣವದಿಂದ ಮೋಕ್ಷವಾಗುವುದು ಹಿಂಗೆ ಹೇಳಿದ್ದು ಎಷ್ಟೋ ಕಡೆಗಿದೆ ಆ ಪ್ರಣವ ರೂಪವೇ ರಾಮನಾಮದಿಂದ ರಾಮನಾಮದ ರೂಪದಿಂದ ಅವತರಿಸಿದೆ ಯಾಕೆಂದ್ರೆ ಪ್ರಣವದ ಅಧಿಕಾರ ಎಲ್ಲರಿಗೂ ಇಲ್ಲ ಎಲ್ಲರಿಗೂ ಅಧಿಕಾರ ಇರುವ ಒಂದು ರಾಮನಾಮ ಅದು ಪ್ರಣವದ ರೂಪ ಪ್ರಣವದ ಒಂದು ಅವತಾರವೇ ಎಂದು ನಾವು ಇಟ್ಕೊಳ್ಬೇಕು ತಿಳ್ಕೊಳ್ಬೇಕು ಪ್ರಣವ ಜಪದಿಂದ ಏನಾಗ್ತದೆಯೋ ಅದು ರಾಮನಾಮದಿಂದಲೂ ಆಗೋದು ಎಂಬುದು ತಿಳಿಸಿ ಎಲ್ಲರಿಗೂ ಈ ರಾಮನಾಮದ ಸತ್ರ ತೆರೆದಿದ್ದಾರೆ ಛತ್ರ ತೆರೆದಿದ್ದಾರೆ ಹೀಗೆ ರಾಮನಾಮದಿಂದ ಎಲ್ಲ ಬಾಧೆ ವಿಷಬಾಧೆ ಒಂದೇ ಅಲ್ಲ ವಿಷಬಾಧೆಯೂ ಹೋಗುದು ಭವಬಾಧೆಯೂ ನಷ್ಟವಾಗುವುದು ಹಿಂಗೆ ಈ ರಾಮನಾಮದ ಮಹತ್ವ ನಾವು ಅರಿತುಕೊಳ್ಬೇಕು ಅಪಾಯ ಎಂಥ ಅಪಾಯ ಆದರೂ ಕೂಡ